ನಮಸ್ಕಾರ ಸಂಪಾದಕರಿಗೆ. ನಮಸ್ಕಾರ ಗುಂಜಪ್ಪನವರಿಗೆ. ತಗೊಳ್ಳಿ. ಗುಂಜು, ಏನು ಇದು? ಫೋಟೋಗಳು ಸರ್. ಫೋಟೋ ಅಂತ ನನಗೂ ಕಾಣಿಸ್ತಾ ಇದೆ. ಲೋ, ಕಂಡಿದ್ದಲ್ಲ ಕ್ಯಾಮ್ರಾದ ಸೆರೆಡ್ ಬಿಟ್ರೆ ಫೋಟೋ ಆಗತ್ತನ? ಹಾಗೆ ಇದೆಯಲ್ಲ ನಿನ್ ತಲೆ. ಇದು ಪೇಪರ್ ನ ಪ್ರಚಾರ ಆಗೋ ಫೋಟೋಗಳಲ್ಲ, ಕಸದ್ ಬುಟ್ಟಿ ಸೇರೋ ಫೋಟೋಗಳು ಅಷ್ಟೇ. ಯಾಕೆ ಸರ್? ಅಲ್ವಾ ಗುಂಜು, ಕಪ್ಪೆದು ಕೋಳಿದು ಕಂತಿ ನಾಯಿಗಳ ಫೋಟೋ ನಮ್ಮ ಪೇಪರ್ ನಲ್ಲಿ ಹಾಕಿದ್ರೆ ನಮ್ ಪೇಪರ್ ಘನತೆ ಏನಾದ್ರೂ ಉಳಿಯತ್ತಾ? ಉಳಿಯಲ್ಲ ಅಂತೀರಾ? ಹಾಗಾದ್ರೆ ನಾನು ಏನ್ ಮಾಡ್ಲಿ ಸರ್? ಮೊದಲು ಫೋಕಸ್ ಮಾಡಕ್ ಕಲ್ತ್ಕೊಳ, ಆಮೇಲೆ ಅರ್ಥಪೂರ್ಣ ಫೋಟೋ ತೆಗೆಯೋದನ್ನ ಅಭ್ಯಾಸ ಮಾಡ್ಕೋ. ಅನ್ನಪೂರ್ಣ ನಮ್ ಪಕ್ಕದ ಮನೆ ಅವಳಿಗೆ. ಈ ಅರ್ಥಪೂರ್ಣ ಯಾರು ಸರ್? ನಿಮ್ ಅಜ್ಜಿ. ಅಲೋ ಗುಂಜು, ನಾನೊಂದು ನಮ್ ಪೇಪರ್ಗೆ ಒಂದು ಸ್ಪೆಷಲ್ ಆರ್ಟಿಕಲ್ ಬರೀತಾ ಇದ್ದೀನಿ. ಅದ್ರ ಶೀರ್ಷಿಕೆ ಏನ್ ಗೊತ್ತಾ? ಮಗುವಿಗೆ ತಾಯಿಯ ಹಾಲೆ ಅತ್ಯಂತ ಶ್ರೇಷ್ಠ ಅಂತ. ಅದಕ್ಕೆ ಸರಿ ಒಂದು ಹಾಗೆ ಒಂದು ಫೋಟೋ ಬೇಕು. ನಿಂಗೆ ತರಕಾತ? ಅಷ್ಟೇ ತಾನೆ, ಈಗ ಹೋದೆ, ಆಗ ಬಂದೆ. ನೀವಿಲ್ಲೇ ಇರಿ. ಅಲ್ಬೇಡಪ್ಪ, ಅಲ್ಬೇಡ ಮರಿ, ಸುಮ್ಮನಿರಪ್ಪ. ಅಮ್ಮ, ಮಗು ನಿಂದೇನಾ? ಗೊತ್ತಾಗಿಲ್ವಾ ನಂದೇ ಮಗು ಅಂತ ಹಾಲು ಕುಡಿಸ್ತಾ ಇರೋದು ನೋಡ್ತಾ ಇದ್ರೆ? ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇದೆ. ಮಗು ಹಾಲು ಕುಡಿತಾ ಇದ್ದಾಗೆ ಒಂದ್ ಫೋಟೋ ತಗೊಳ್ಳಕ್ಕೆ ಪೇಪರ್ ನಲ್ಲಿ ಹಾಕ್ತಕ್ಕೆ. ಯಾವ ಪೇಪರ್ ಅಲ್ಲಿ ಹಾಕಿಸ್ತೀಯ? ಈರುಳ್ಳಿ ಎಷ್ಟು? ಬದನೆಕಾಯಿ ಎಷ್ಟು? ಬೆಂಡೆಕಾಯಿ? ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕ್ತೀನಿ. ಮಾಡ್ತೀನಿ ದೇವಸ್ಥ. ನನ್ನ ಮಗನೇ ಹಾಲು ಕುಡಿಸೋದನ್ನ ಪೇಪರ್ ಅಲ್ಲಿ ಹಾಕಿಸ್ತಾನಂತೆ. ಇನ್ನೊಂದ್ಸಲ ಬಾ ನೀನ್ ಈ ಕಡೆ ಕೈ ಕಾಲು ಮುರುಗ್ ಕಳಿಸ್ತೀನಿ. ಫೋಟೋ ತೆಗಿತಾ ಇದೀನಿ ಮನಿಂದ. ಮಗಿಗೆ ಹಾಲು ಕುಡಿಸಿದ್ರೆ ಫೋಟೋ ತೆಗಿತಂತೆ. ಎದವಾಯ ಆಚೆ, ನಿನ್ ಫೋಟೋ ಪೇಪರ್ ನಲ್ಲಿ ಬರುತ್ತಮ್ಮ. ಹುಕ್ಕೆ ಬಂದ್ಬಿಡ್ತಾ ಎದವಾಯ ಆಚೆ. ಹಾ, 10 ರೂಪಾಯಿ. ಹಾ ಸರಿ, ತಗೋ ತಗೋ. ನಮಸ್ಕಾರ ತಾಯಿ, ಬರ್ತೀನಿ. ಸರಿ ಸರಿ, ಹೋಗ್ಬಾ.